ಎಂದು ಶಿವರಾತ್ರಿ. ಕೈಲಾಸವಾಸಿ ಪರಶಿವನನ್ನ ಕೋಟಿ ಕೋಟಿ ಭಕ್ತರು ಏಕಕಂಠದಿಂದ ಪೂಜಿಸೋ ಸುದಿನ. ಮಾಘ ಮಾಸದ ಬಹುಳ ಚತುರ್ದಶಿಯಂದು ಬರೋ ಶಿವರಾತ್ರಿ ಇದಾಗಿದ್ದು ಶಂಭೋ ಶಂಕರನನ್ನ ನೆನೆದು ಭಕ್ತರು ಪುನೀತರಾಗುವ ದಿನ. ಅದರಂತೆ ಸಿಲಿಕಾನ್ ಸಿಟಿಯ ಬಹುತೇಕ ದೇವಸ್ಥಾನಗಳಲ್ಲಿ ಭಕ್ತರು ಜಠಾದರಿಯ ಜಪವನ್ನ ಮಾಡಿದ್ರು. ನಗರದ ಗವಿಪುರಂನ ಗವಿಗಂಗಾಧರೇಶ್ವರ ದೇವಾಲಯದಲ್ಲೂ ಇಂದು ಮುಂಜಾನೆಯಿಂದಲೂ ಭಕ್ತರ ದಂಡೆ ಜಮಾಯಿಸಿತ್ತು. ಐತಿಹಾಸಿಕ ದೇವಾಲಯ ಗವಿಗಂಗಾಧರೇಶ್ವರನ ಸನ್ನಿಧಿಯಲ್ಲಿ ಇಂದು ಮುಂಜಾನೆಯಿಂದಲೇ ವಿಶೇಷ ಪೂಜೆಗಳನ್ನ ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆ ಶಂಭೋ ಶಂಕರನಿಗೆ ಪಂಚಾಮೃತಗಳ ಅಭಿಷೇಕವನ್ನು ಮಾಡಲಾಗಿದ್ದು ದಿನಪೂರ್ತಿ ದೇವಾಲಯದಲ್ಲಿ ಪೂಜೆ ಪುನಸ್ಕಾರಗಳು ನಡೆಯಲಿವೆ. ಇವತ್ತು ಮಹಾಶಿವರಾತ್ರಿ. ಮಹಾಶಿವರಾತ್ರಿಯಲ್ಲಿ ಸ್ವಾಮಿಗೆ ವಿಶೇಷವಾದ ಪೂಜೆ ಅಂದರೆ ಅಭಿಷೇಕ ಪ್ರಿಯೋ ಶಿವ, ಅಲಂಕಾರ ಪ್ರಿಯೋ ವಿಷ್ಣು ಅಂತೇಳಿ. ಈ ಶಿವರಾತ್ರಿ ದಿನ ಸ್ವಾಮಿಗೆ ನಾವು ಎಷ್ಟು ಅಭಿಷೇಕ ಮಾಡ್ತಾ ಇದ್ದೀವಿ ಅಷ್ಟು ತೃಪ್ತಿಯಾಗಿ ಲೋಕವೆಲ್ಲ ಸಂತೃಪ್ತಿಯಾಗಿ ಇಟ್ಟಿರ್ತಾರೆ ಅಂತೇಳಿ. ಈಗ ಮಳೆ ಬೀಳಬೇಕು, ಬೆಳೆ ಆಗಬೇಕು, ಇದಕ್ಕೆಲ್ಲ ಕಾರಣ ನೀರು ಬೇಕು. ಆ ನೀರು ಬೇಕು ಅಂದಾಗ ನಾವು ಸ್ವಾಮಿಗೆ ಎಷ್ಟು ನೀರನ್ನು ಅರ್ಪಣೆ ಮಾಡಿರ್ತೀವಿ, ಅಭಿಷೇಕ ಮಾಡಿರ್ತೀವಿ. ಅಭಿಷೇಕದಿಂದ ಸಂತೃಪ್ತನಾದ ಸ್ವಾಮಿ ಯಾವಾಗಲೂ ನಮಗೆ ಜಲ ಸಮೃದ್ಧಿಯಾಗಿ ಜಲ ಕೊಡ್ತಾನೆ, ಲೋಕವೆಲ್ಲ ಕ್ಷೇಮವಾಗಿರುತ್ತೆ. ಆ ರೀತಿಯಾಗಿ ಇವತ್ತು ಭಗವದ್ ಭಕ್ತಾದಿಗಳೆಲ್ಲ ಈ ಶಿವರಾತ್ರಿ ದಿನ ಜಾಗರಣೆಯನ್ನಾಗಿದ್ದು ಈಶ್ವರನ ಅಭಿಷೇಕವನ್ನು ದರ್ಶನ ಮಾಡಿ ಯಥಾಶಕ್ತಿ ಹಾಲನ್ನು ತೊಗೊಂಬಂದು ಸ್ವಾಮಿಗೆ ಕೊಟ್ಟು ಹಾಲು ಅಭಿಷೇಕ ಮಾಡಿ, ಹಾಲು ಅಂದರೆ ಶುದ್ಧ ತತ್ವ ಅಂತೇಳಿ, ಈ ಹಂಸಕ್ಕೆ ಹಾಲು ಮತ್ತು ನೀರು ಎರಡೂ ಮಿಕ್ಸ್ ಮಾಡಿ ಕೊಟ್ಟರೆ ಹಾಲು ಮಾತ್ರ ಕುಡಿಯುತ್ತೆ, ನೀರು ಹಾಗೆ ಬಿಟ್ಬಿಡುತ್ತೆ. ಆ ರೀತಿಯಾಗಿ ಈ ಶಿವರಾತ್ರಿ ದಿನ ಯಾರು ಈಶ್ವರನಿಗೆ ಹಾಲನ್ನು ಅರ್ಪಣೆ ಮಾಡ್ತಾರೋ ಆ ಹಾಲು ಯಾವಾಗ ಸ್ವಾಮಿ ಮೇಲೆ ಅಭಿಷೇಕವಾಗುತ್ತೋ ಅವ್ರ ಮನೆಯೊಳಗೂ ಯಾವಾಗಲೂ ಶುಭ್ರವಾಗಿರುತ್ತೆ. ಆ ರೀತಿಯಾದ ವಿಶೇಷವಾದ ಅನುಗ್ರಹ ಮಾಡೋ ದಿನವೇ ಶಿವರಾತ್ರಿ. ಮಾಘ ಮಾಸದಲ್ಲಿ ಶಿವ ಕೈಲಾಸದಿಂದ ಧರೆಗಿಳಿದು ಭಕ್ತರ ಇಷ್ಟಾರ್ಥವನ್ನ ಈಡೇರಿಸ್ತಾನೆ ಅನ್ನೋ ನಂಬಿಕೆ ಭಕ್ತರದ್ದು. ಹೀಗಾಗಿ ದಕ್ಷಿಣಾಭಿಮುಖವಾಗಿ ನಿಂತಿರೋ ಗವಿಗಂಗಾಧರನ ದರ್ಶನ ಪಡೆಯಲು ಇಂದು ಮುಂಜಾನೆ 4 ಗಂಟೆಯಿಂದಲೇ ಭಕ್ತರು ಸಾಲುಗಟ್ಟಿ ನಿಂತಿದ್ರು. ನಾವು ದೇವ್ರ ದರ್ಶನ ತಗೊಳಕ್ ಬಂದಿದೀವಿ, ಮತ್ತೆ ಇದು ಶಿವನ್ ಮುಂದೆ ಹಾಡೇಳಕ್ಕೂ ಬಂದಿದೀವಿ. ಈ ದಿನ ಒಂದು ಒಳ್ಳೆ ಶಿವರಾತ್ರಿಯ ದಿನ, ನಮಗೆ ಶಿವನ್ ಮುಂದೆ ನಮ್ಮ ಭಕ್ತಿನ ಅರ್ಪಿಸೋಕ್ಕೆ ಒಂದು ಒಳ್ಳೆ ಅವಕಾಶ ಗವಿಗಂಗಾಧರೇಶ್ವರ ದೇವಸ್ಥಾನದವ್ರು ಕೊಟ್ಟಿದ್ದಾರೆ. ನಮಗಿದ್ದು ತುಂಬ ಸಂತೋಷದ ದಿನ ಅಂತ ನನಗೆ ಅನಿಸುತ್ತೆ. ಉಪವಾಸ, ಆಮೇಲೆ ಉಪವಾಸ ಅನ್ನೋದಕ್ಕಿಂತ ಒಂದು ಹೊತ್ತು ತಿನ್ನೋದು ಇಲ್ಲ ಹಣ್ಣುಗಳು ತಿನ್ನೋದು, ಸ್ಪೆಷಲಿ ಈ ದ್ರಾಕ್ಷಿ ಹಣ್ಣು, ಕರ್ಬೂಜೆ ಹಣ್ಣು, ಕಲಂಗ್ರಿ ಹಣ್ಣು, ಇದೆಲ್ಲ ಶಿವನಿಗೆ ಪ್ರಿಯವಾದ ಹಣ್ಣುಗಳು. ಅದನ್ನೆಲ್ಲ ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ಅವತ್ತಿನ ದಿವಸನೇ ನಾವು ಕೂಡ ಅದನ್ನೇ ತಿಂತೀವಿ. ಜಾಗರಣೆ ಆದಷ್ಟು ಮಾಡ್ತೀವಿ, ಇಲ್ಲಾಂದರೆ ಭಜನೆ ಮಾಡೋದು, ಹಿಂಗೆ ಈ ದಿನನ ಒಳ್ಳೆ ರೀತಿಯಿಂದ ಕಳೆಯುವಂಗೆ ನಾವು ಮಾಡೋದು. ಈ ಬಾರಿಯ ಶಿವರಾತ್ರಿ ಸೋಮವಾರವೇ ಬಂದಿರುವುದರಿಂದ ಭಕ್ತರ ಮನದಲ್ಲಿ ಭಕ್ತಿಯ ಪ್ರಾರ್ಥನೆ ಮತ್ತಷ್ಟು ವಿಶೇಷತೆಯನ್ನು ಪಡ್ಕೊಂಡಿದೆ. ರಾಜ್ಯದೆಲ್ಲೆಡೆ ಪ್ರಾತಃ ಕಾಲದಿಂದಲೂ ಶಿವನಿಗೆ ಅಲಂಕಾರ, ಅಭಿಷೇಕ, ಶಿವಸ್ತುತಿ ನಡೀತಾ ಇದೆ. ಶಿವನ ಭಕ್ತರು ಇಂದು ದಿನವಿಡೀ ಉಪವಾಸವಿದ್ದು ರಾತ್ರಿಯೆಲ್ಲ ಜಾಗರಣೆ ಹಾಗೂ ಶಿವಧ್ಯಾನದಲ್ಲಿ ಮುಳುಗಲಿದ್ದಾರೆ. ಅನುಜ, ಫಸ್ಟ್ ನ್ಯೂಸ್, ಬೆಂಗಳೂರು.